ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಬಸವಣ್ಣನ ಧರ್ಮ ಅದು ಸಕಲರನ್ನು ಪ್ರೀತಿಸುವ ಧರ್ಮ. ಇಲ್ಲಿ ಜಾತಿಗಳ ಜಂಜಡವಿಲ್ಲ, ಮತಗಳ ಗುದ್ದಾಟವಿಲ್ಲ. ನಿಜಗುಣ ಸ್ವಾಮಿಗಳು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅಂಚೆ ಇಲಾಖೆಯ ಮುಂದೆ ಡಾಕ್ ಸೇವಾ ಯೂನಿಯನ್ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಜೀವನದ ಯಶಸ್ವಿಗೆ ಗುರು ಕಾರುಣ್ಯ ಬೇಕು. ಡಿವೈಎಸ್ಪಿ ಶರಣಬಸಪ್ಪ ಸುಬೇದಾರ್. ತಮಿಳುನಾಡಿನ ತುತ್ತುಕುಡಿಯಲ್ಲಿ ರೈತರ ಮೇಲೆ ಪೊಲೀಸರ ಮಾಡಿದ ಗೋಲಿಬಾರ್ ಅದು ಮಾನವ ಹತ್ಯೆ. ಚಂದ್ರಶೇಖರ್ ಗೊರೆಬಾಳ್. ವಾರ್ತೆಗಳ ವಿವರ. ಬಸವಣ್ಣನ ಧರ್ಮ ಅದು ಸಕಲರನ್ನು ಪ್ರೀತಿಸುವ ಧರ್ಮ. ಇಲ್ಲಿ ಜಾತಿಗಳ ಜಂಜಟವಿಲ್ಲ, ಮತಗಳ ಗುದ್ದಾಟವಿಲ್ಲ. ನಾನು ನೀನು ಎನ್ನುವ ಅಹಂಕಾರವಿಲ್ಲ. ಇಲ್ಲಿ ದಯೆ ಇದೆ, ಅದು ಸಕಲರನ್ನು ಪ್ರೀತಿಸುವ ಸೆಲೆ ಇದೆ ಎಂದು ಬೈಲೂರು ನಿಷ್ಕಲ ಮಂಟಪದ ನಿಜಗುಣ ಸ್ವಾಮಿಗಳು ಹೇಳಿದರು. ಅವರು ನಗರದ ಆರ್ಜಿಎಂ ಶಾಲಾ ಮೈದಾನದಲ್ಲಿ ನಡೆದ ಶರಣರ ದರ್ಶನ ಕಾರ್ಯಕ್ರಮದಲ್ಲಿ ಪ್ರವಚನ ಮಾಡುತ್ತಾ ಹೇಳಿದರು. ಬಸವಣ್ಣ ಈ ಕಾಲದ ದೊಡ್ಡ ಮಾನವತಾವಾದಿ. ಅವರನ್ನು ಹಿಂಬಾಲಿಸಿದರೆ ಸುಖಿ ಸಮಾಜದ ನಿರ್ಮಾಣ ತನ್ನಿಂದ ತಾನೇ ಆಗುತ್ತದೆ. ಒಣ ಆಡಂಬರದ ಜನರಿಗೆ ಆತ ಒಲಿಯುವುದಿಲ್ಲ. ಕಾಯಕ ನಿಷ್ಠೆಯಿಂದ, ಪ್ರಸಾದದ ಪರಿಕಲ್ಪನೆಯಿಂದ, ದಾಸೋಹದ ಭಾವದಿಂದ, ಶುದ್ಧ ಕಾಯಕದಿಂದ ಮಾತ್ರ ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದರು. ತಪ್ಪು ಮಾಡಿದವರಲ್ಲ, ಪಾಪ ಮಾಡಿದವರಲ್ಲ. ನಾವ್ಯಾರು ತಪ್ಪನೂ ಮಾಡಿಲ್ಲ, ಇಲ್ಲಿ ಪಾಪನೂ ಮಾಡಿಲ್ಲ. ಆದರೆ ನೀನು ತಪ್ಪು ಮಾಡಿದ್ಯ, ಪಾಪವಂತ ಅಂತ ಹೇಳತಕ್ಕಂತಹ ಧರ್ಮಗಳಿದೆಯಲ್ಲ, ಅದರ ವಿರುದ್ಧ ಸಿಡಿದೆದ್ದು ಬಂದಿರತಕ್ಕಂಥದ್ದು ಬಸವ ಧರ್ಮ. ಈ ಧರ್ಮ ಪಾಪ ಪುಣ್ಯಗಳನ್ನು ಮೀರಿರ್ತಕ್ಕಂತಹ ಧರ್ಮ. ಇದು ಮನುಷ್ಯನ ಜೀವನವನ್ನು ಇರುವಂತೆ ಇರಲಾರದೆ ವಿಶೇಷವಾಗಿ ಬದಲಾಯಿಸಿಕೊಳ್ಳುವಂಥ ಒಂದು ಚಿಂತನೆಯ ಧರ್ಮ ಇದು. ಹಾಗಾಗಿ ತಾವೆಲ್ಲರೂ ನಿನ್ನೆ ಇಲ್ಲ ಅಂದರೂ ಇವತ್ತು ಪ್ರಾರಂಭ ಅಂತ ಹೇಳಿ ಇಷ್ಟು ಜನ ಸಿಂಧನೂರಿನಲ್ಲಿ ಜನ ಸೇರಿದ್ದೀರಿ ಅಂತಂದರೆ ಎಲ್ಲೋ ಒಂದು ಕಡೆ ವಿಚಾರಕ್ಕೆ, ಭಕ್ತಿಗೆ, ಶ್ರದ್ಧೆಗೆ ಒಂದು ಅವಕಾಶ ಇದೆ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನನ್ನ 40 ವರ್ಷದ ಜೀವನದ ಪ್ರವಚನದಲ್ಲಿ ಕಂಠ ಬಂದಾಗಿದೆ ಇವತ್ತು. ಆಗಲೇ ಬೇಕು, ಕಂಠನೂ ಬಂದಾಗಬೇಕು, ಒಂದು ದಿವಸ ಮಾತನೂ ಬಂದಾಗಬೇಕು. ಇದು ಶಾಪ ಅಲ್ಲ, ನಿಸರ್ಗದ ನಿಯಮ. ಹಾಗಾಗಿ ತಾವೆಲ್ಲರೂ ಏನು ನಿರೀಕ್ಷಣೆ ಮಾಡ್ತೀರಿ ಅದನ್ನು ಮೀರಿ ಹೇಳಲಿಕ್ಕೆ ನಾನೇನು ಪ್ರಯತ್ನ ಪಡೋದಿಲ್ಲ. ನಾನೇನು ಬಹಳ ದೊಡ್ಡ ಅನುಭಾವಿ ಅಲ್ಲ. ನೋ ಮ್ಯಾನ್ ಪರ್ಫೆಕ್ಟ್, ದ ನೋ ಪರ್ಫೆಕ್ಟ್ ಪರ್ಫೆಕ್ಟ್ ಇಸ್ ದ ಗಾಡ್ ಓನ್ಲಿ ಪರ್ಫೆಕ್ಟ್. ಅಪ್ಪ ಹೇಳಿರುವ ಮಾತನ್ನು ಪುನಃ ತಿರುಗಿಸಿ ಎಚ್ಚರಿಸುವುದಷ್ಟೇ ನಮ್ಮ ಕೆಲಸ. ಸಿಂಧನೂರಿನಲ್ಲಿ ನನ್ನ ಹೆಸರಿನ ಬಳಗನೇ ಇದೆ, ಅಭಿಮಾನದ ಬಳಗ ಅಂತಲೇ ಕಟ್ಕೊಂಡ. ವ್ಯಕ್ತಿನಿಷ್ಠೆ ಹೋಗಿ ತತ್ವನಿಷ್ಠೆ ಬೆಳಿಬೇಕನ್ನತಕ್ಕಂಥದ್ದು ನನ್ನ ಬಹಳ ದೊಡ್ಡ ಹೋರಾಟ. ಪ್ರವಚನ ಇದು ಪುಣ್ಯ ಕೊಡ್ತದೋ ಪಾಪಕ್ಕೆ ತಗೊಂಡು ಹೋಗ್ತದೋ ಅಂತ ನಾನು ಪ್ರಶ್ನೆ ಮಾಡೋದಿಲ್ಲ. ನಮ್ಮ ಕತ್ತಲೆಯನ್ನು ತೆಗೆದು ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗಬಹುದು ಅಂತ ಬಯಸಿದ್ದೇವೆ. ಹೌದು, ಇವತ್ತು ನಾವೆಲ್ಲರೂ ಪ್ರವಚನ ಕೇಳಬೇಕು, ಅದು ಪ್ರಸಾದ. ಪ್ರವಚನ ಅಂದರೆ ಪ್ರಸಾದ. ಆ ಪ್ರಸಾದವನ್ನು ಕೇಳಬೇಕಾದ್ರೆ
ಆ ಪ್ರಸಾದವನ್ನು ಕೊಟ್ಟಿರ್ತಕ್ಕಂತ ತಂದೆ ಬಹಳ ದೊಡ್ಡವರು. ಬಸವಣ್ಣನ ಪ್ರಸಾದಕ್ಕೆ ಕೊಳಕಿಲ್ಲ, ಮಡಿ ಇಲ್ಲ, ಅಳಿಸಿ ಹೋಗುವುದಿಲ್ಲ, ವಾಸನೆ ಇಲ್ಲ, ಮಡಿವಂತಿಕೆ ಇಲ್ಲ, ಸಂಪ್ರದಾಯದ ಚೌಕಟ್ಟಿಲ್ಲ. ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಶೋಷಣೆ ಮಾಡುವ ಪ್ರಸಾದ ಅಲ್ಲ. ಬೇರೆ ಪ್ರಸಾದಗಳಿವೆ, ಸ್ನಾನ ಮಾಡೇ ತಗೊಳ್ಬೇಕು. ಬೇರೆ ಪ್ರಸಾದ ಇದೆ, ಇನ್ನೊಬ್ಬರು ಹೇಳಿದಾಗಲೇ ಸಿಗೋದು. ಬೇರೆ ಪ್ರಸಾದಗಳಿದೆ, ಅದು ಇನ್ನೊಬ್ಬರ ಕೈಯಲ್ಲಿ ಹಿಡಿದುಕೊಂಡು ಕೂತ್ಕೊಂಡಿದೆ. ಆದರೆ ಬಸವಣ್ಣನ ಪ್ರಸಾದ ಸೃಷ್ಟಿಯೊಳಗಡೆ ಗಾಳಿ ಬೀಸಿದಂತೆ ನೆಲ ಒಂದೇ ಹೊಲೆಗೇರಿ ಶಿವಾಲಯಕ್ಕೆ, ಜನ ಒಂದೇ ಶೌಚಾ ಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ. ಹಾಗಾಗಿ ನಾನು ಹೇಳುವ ಪ್ರವಚನವನ್ನು ಕೇಳುವ ಹೃದಯಗಳಿದೆಯಲ್ಲ, ಅದು ಮಡಿವಂತಿಕೆಯ ಹೃದಯವಾಗಿರಬಾರ್ದು, ಜಡ್ಡುಗಟ್ಟಿದಂತಹ ಹೃದಯವಾಗಿರಬಾರದು. ಸಂಪ್ರದಾಯದ ಚೌಕಟ್ಟಿನಲ್ಲಿ ನಿಂತು ನೋಡುವ ವ್ಯವಸ್ಥೆಗೆ ಬರಬಾರದು. ಎಲ್ಲೋ ಒಂದು ಕಡೆ ನನಗೆ ಬೆಳಕು ಸಿಗ್ತಾ ಇದೆ ಅನ್ನತಕ್ಕಂಥ ಹಂಬಲದಿಂದ ಕೂತ್ಕೊಂಡ್ರೆ ಬಸವಣ್ಣನವರ ಪ್ರಸಾದ ನಿನ್ನ ಕತ್ತಲೆಯನ್ನು ತೆಗೆದು ಸುಜ್ಞಾನದ ಎಡೆಗೆ ತರಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬಹುದು ಈ ಪ್ರವಚನ ಅನ್ನತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೇಳುವ ವಿಷಯ ಬಹಳ ಇದೆ, ಕಂಠ ಬಿಗಿತಾ ಇದೆ. ಹೇಳಬೇಕು, ದೇವರ ಮಕ್ಕಳಲ್ಲ, ಪ್ರಕೃತಿಯ ಮಕ್ಕಳು. ಪ್ರಕೃತಿ ನಮ್ಮನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಕೃತಿ ಒಳಗಡೆ ಅಗೋಚರವಾದ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯಿಂದ ನಾವೆಲ್ಲರೂ ಸಹ ಸಣ್ಣ ಸಣ್ಣ ಜೀವಗಳು. ನಾವಷ್ಟೇ, ನೀವು ಕುಳಿತವರು ಅಷ್ಟೇ, ಮಾತಾಡೋ ಸ್ವಾಮಿನೂ ಅಷ್ಟೇ, 1008 2008 ಅಷ್ಟೇ, 1008 ಅಷ್ಟೇ, 2008 ಅಷ್ಟೇ. ಎಲ್ಲ ಜೀವಿಗಳು ನಾವು, ಸಣ್ಣ ಸಣ್ಣ ಜೀವಿಗಳು. ಈ ಜೀವಿಗಳಿಗೆ ಬಹಳ ಒಳ್ಳೆ ಜೀವ ಇದು, ಬಹಳ ಒಳ್ಳೆ ಜೀವ ಇದು, ಬಹಳ ಒಳ್ಳೆಯ ಜೀವ ಇದು. ಇದನ್ನ ಏನು ಮಾಡಿಬಿಟ್ಟಿದ್ದೇವೆ ಅಂತಂದರೆ ನಮ್ಮ ಕಪಿಮುಷ್ಟಿಗೆಯಲ್ಲಿ ಇಟ್ಕೊಂಡು ಆಡ್ತಾ ಇದ್ದೀವಿ ಅಷ್ಟೇ. ಯಾರು ಬಸವಣ್ಣ ಅರಿವು ಗುರು ಅಂತ, ಬಸವಣ್ಣ ಏನಂದ್ರು ಅರಿವು ಗುರು ಅಂತ, ಆಡಿಸುವವರು ಅರಿವೇ ಗುರು ಅಂತ. ಅವನ ಕೈ ಅಷ್ಟೇ ನೋಡಿ, ಬಸವಣ್ಣ ಅರಿವು ಗುರು ಅಂದರೆ ಆಡಿಸುವವರು ಅರಿವೇ ಗುರು. ಯಾರು ಈಗ ನಗಬಂತು, ಈಗ ಒಳಿತು ಸ್ವಲ್ಪ ಫ್ಲಾಶ್ ಪರ್ಲು. ಬಸವಣ್ಣ ಅರಿವು ಗುರು ಅಂತ ನಾವು ಬಂದು ಕಾವಿ ಬಟ್ಟೆಯೇ ಗುರು ಅಂದು, ಇದು ಡೇಂಜರ್. ಈ ಡೇಂಜರ್ ಇದೆಯಲ್ಲ, ಇದರಿಂದ ನಾವು ಇವತ್ತು ಹೊರಗೆ ಬರಬೇಕಾಗಿದೆ. ಹಾಗಾದ್ರೆ ನೀವೇ ಯಾಕೆ ಹಾಕೊಂಡಿದ್ದೀರಿ ಅಂತ ನನಗೆ ಕೇಳಬಹುದು. ಅದು ಒಂದು ವೃತ್ತಿಯ ಸಂಕೇತ ಆಗಬೇಕೇ ಹೊರತು ಧರ್ಮದ ಸಂಕೇತವಾಗಿ ನಿಲ್ಲುವುದಿಲ್ಲ ಅನ್ನತಕ್ಕಂಥದನ್ನು ಗಮನ ಇಟ್ಟುಕೊಳ್ಳಬೇಕಾಗಿದೆ. ಹಾಗಾಗಿ ವೃತ್ತಿಯ ಸಂಕೇತ ಲಾಯರಿಗೆ ಕರಿ ಕೊಟ್ಟು, ಡಾಕ್ಟರಿಗೆ ಬಿಳಿ ಕೋಟು, ಬಿಳಿ ಕೋಟ್ ಹಾಕಿದವರಲ್ಲ ಡಾಕ್ಟರ್ ಅಲ್ಲ, ಕರಿ ಕೋಟ್ ಹಾಕಿದವರಲ್ಲ ವಕೀಲರಲ್ಲ, ಹಾಗೆ ಕಾವಿ ಬಟ್ಟೆ ಹಾಕಿದವರೆಲ್ಲ ಸುಮ್ಮನೆ. ಅರ್ಥ ಆಗ್ತದೆ, ಜೈನ ಮುನಿಗಳಿಗೆ ಕಾವಿ ಬಟ್ಟೆಯೇ ಇಲ್ಲ ಅಲ್ವಾ? ಅವರಂಥ ತ್ಯಾಗಿಗಳ್ಯಾರು? ಸಿದ್ದೇಶ್ವರ ಸ್ವಾಮೀಜಿಯವರು ಕಾವಿ ಬಟ್ಟೆನೇ ಹಾಕಿಲ್ಲ, ಅಂತಹ ಜ್ಞಾನ ಯಾರು? ಯಾರು ಅಲ್ವಾ? ಆರೂಢ ಸ್ಥಿತಿಯಲ್ಲಿದ್ದಂತಹ ಅನೇಕ ಜನ ತತ್ವವೇತ ಮುನಿಗಳು ಸುಮ್ಮನೆ ಕೈಪಾಕೊಂಡು ಕುತ್ಕೊಂಡ್ಬಿಡೋರು ಏನಿಲ್ಲ. ಬಸವಣ್ಣ ಎಲ್ಲ ರೀತಿಯ ವಿಚಾರಗಳನ್ನು ಚಿಂತನೆ ಮಾಡು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅನುಭವ ಮಂಟಪದಲ್ಲಿ ಬಹಳ ಅತ್ಯದ್ಭುತವಾಗಿ ಚಿಂತನೆ ಮಾಡಿದ್ರು. ಬಟ್ಟೆಯ ಬಗ್ಗೆ ಚಿಂತನೆ ಮಾಡಿದ್ರು, ಗೃಹಸ್ಥ ಅಂದರೆ ಏನು ಅಂತ ಚಿಂತನೆ ಮಾಡಿದ್ರು, ಬ್ರಹ್ಮಚರ್ಯ ಅಂದರೆ ಏನು ಚಿಂತನೆ ಮಾಡಿದ್ರು. ಭಾಳ ಜನ
ಹೇ ಸ್ವಾಮಿ ಹೆಣ್ಣು ಬಿಟ್ಟಾನ, ಏನ್ ನೋಡ್ಬೇಕು? ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹಿಸುವುದು ಅಂತ ತಿಳ್ಕೊಂಡಿದ್ರು. ಶರಣರು ಬಂದು ಹೇಳಿದ್ರು, ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯ ನಿಗ್ರಹಿಸುವುದಲ್ಲ, ಇಂದ್ರಿಯ ನಿಗ್ರಹ ಮಾಡಿದರೆ ಮುಂದೆ ಕಾಡುವುದು ದೋಷಗಳು ಅಂದ್ರು. ಒಂದೊಂದು ವ್ಯವಸ್ಥೆ ಒಳಗಡೆ ಚಿಂತನೆ ಮಾಡಿದವರಲ್ಲ, ಇಡೀ ಅಖಂಡ ಭಾರತ ಅಲ್ಲ, ಇಡೀ ಅಖಂಡ ದೇಶದಲ್ಲಿರುವಂತ ಧಾರ್ಮಿಕ ಶಬ್ದಗಳ ಮೇಲೆ ಚಿಂತನೆ ಮಾಡಿರುವಂತ ಏಕೈಕ ಒಂದು ಮಂಟಪ ಇದ್ರೆ ಅದು ಅನುಭವ ಮಂಟಪ. ಧರ್ಮ ಅಂದ್ರೆ ಏನು ಅಂತ ಚಿಂತನೆ ಮಾಡಿದ್ರು. ಧರ್ಮ ಅಂದ್ರೆ ಏನು? ವಿಭೂತಿನ, ಲಿಂಗನ, ನಮಾಸ, ಕ್ರಾಸ, ವರ್ಷಿಪ್ಗಳು ಧರ್ಮನ, ಆಚರಣೆಗಳು ಧರ್ಮನ ಅಂತ ವಿಚಾರ ಮಾಡಿ ಕೊನೆಗೆ ಒಂದು ಡೆಡ್ ಲೈನ್ ಹೇಳಿದ್ರು, ದೈವೇ ಧರ್ಮದ ಮೂಲವಯ್ಯ ಅಂತ. ಇಲ್ಲಿ ಬಹಳ ಅದ್ಭುತವಾದ ಚಿಂತನೆಗಳನ್ನು ನೋಡಬೇಕು ನಾವು. ಅನುಭವ ಮಂಟಪದಾಗಲಿ ಬಸವಣ್ಣನವರ ಚಿಂತನೆಗಳಾಗಲಿ, ಬಹಳ ಜನ ಏನ್ ತಿಳ್ಕೊಂಡಿದಾರಂದ್ರೆ ಈ ಸಮಾಜದಲ್ಲಿ ಬಸವಣ್ಣ ಏನೋ ತಪ್ಪು ಮಾಡಿದ್ರು ಅನ್ನತಕ್ಕಂಥದ್ದು ಒಂದು ಕೆಟ್ಟ ಹವಗಳನ್ನ ಬಿಡ್ತಾರೆ. ದ ಬ್ಯಾಡ್ ಸ್ಮೆಲ್ಸ್. ಅದಕ್ಕೆ ಯು ಆರ್ ಅನಂತಮೂರ್ತಿ ಒಂದು ಮಾತನ್ನು ಹೇಳ್ತಿದ್ರು, ಜಗತ್ತಿನಲ್ಲಿ ಯಾರಿಂದ ಕೆಟ್ಟವರು ಅಂತಂದ್ರೆ ಈ ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರ್ ಅಂತೆ. ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರ್ ಅಂತೆ. ದುರ್ಜನರು ಒಂದೇ ಕೆಟ್ಟ ಕೆಲಸ ಮಾಡ್ತಾರೆ, ಸಜ್ಜನರು ಎಲ್ಲ ಕೆಟ್ಟ ಕೆಲಸಗಳಿಗೆ ಮೌನವಾಗಿ ಕೂತ್ಕೊಳ್ತಾರೆ. ಎಲ್ಲ ಕೆಟ್ಟ ಕೆಲಸಕ್ಕೆ ಮೌನವಾಗಿ ಕೊಡುವುದಾದಂತ ಸಜ್ಜನರು. ಏ ಅದನ್ನು ಹೇಳ್ಕೊಂತ ಬಂದದ, ಅದನ್ನೇನು ಕೇಳ್ತಿ? ಕೇಳಕೈತಿನ? ಯಾವ ಮನುಷ್ಯನಿಗೆ ಪ್ರಶ್ನೆ ಹುಟ್ಟುವುದಿಲ್ಲ ಅವನು ಮನುಷ್ಯನ. ಯಾವ ಮನುಷ್ಯ ಗುರುವಿಗೆ ಪ್ರಶ್ನೆ ಕೇಳುವುದಿಲ್ಲ ಅವನು ಶಿಷ್ಯನ. ಪ್ರಶ್ನೆ ಕೇಳಬೇಕು ನೀವು, ಉತ್ತರ ನಾವು ಹೇಳಬೇಕು. ಎದುರಿಗೆ ಕೂತವ್ರು ಚೆನ್ನಾಗಿ ಕೊಡ್ಬೇಕು, ನನ್ನ ಹತ್ರ ಬೇಸರ ಆಗಿ ಕೊಡಬಾರ್ದು. ನಾನೇನು ಸ್ವಲ್ಪ ದಿನ ಬದುಕಬೇಕು ನಿಮ್ಮನ್ನು ನೋಡಿದ್ರೆ. ನಿಮ್ಮನ್ನು ನೋಡಿ ನಾ ಬದುಕ್ತೀನಿ, ನನ್ನನ್ನು ನೋಡಿ ನೀವು ಬದುಕಬೇಡ್ರಿ. ಯಾಕಂತಂದ್ರೆ ನಿಮ್ಮನ್ನು ನೋಡೇ ನಾವು ಬದುಕಬೇಕು. ಯಾಕಂದ್ರೆ ನೀವು ಹಾಕೋ ಬಟ್ಟೆ, ನೀವು ಹಾಕೋ ಶೂ, ನೀವು ಹಾಕೋ ಪರ್ಫ್ಯೂಮು, ನೀವು ಹಿಡಿದ್ರೋ ಬೈಕು, ನೀವು ಕಟ್ಟಿರೋ ಮನೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಈ ಜಗತ್ತಿನಲ್ಲಿ ಬಸವಣ್ಣ ದೇವಲೋಕದಲ್ಲಿ ಬಂದು ಮುಕ್ತಿ ಪಡಿಬೇಡ, ಇರುವಂಥ ಜಗತ್ತಿನಲ್ಲೇ ಮುಕ್ತಿಯನ್ನು ಪಡಿ ಅನ್ನತಕ್ಕಂಥ ವಿಚಾರ ಇದೆಯಲ್ಲ, ಇದು ಜಗತ್ತಿನಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದನ್ನಂದ್ರೆ ನನ್ನ ಕೆಲವು ಶಿಸ್ತುಗಳಿದೆ, ಪ್ರವಚನದ ಶಿಸ್ತು. ಸರಿಯಾಗಿ 6:30 ವಚನ ಗಾಯನ ಪ್ರಾರಂಭ ಆಗ್ತದೆ. ಮಾತಾಡಬೇಡಮ್ಮ. 7:00 ಪ್ರವಚನ ಶುರು ಆಗ್ತದೆ. 7:00 ನೀವು 10,000 ಜನ ಇದ್ರೂ ಪ್ರಾರಂಭ ಮಾಡ್ತೇವೆ, ಯಾರು ಇರಲಿಲ್ಲ ಅಂದ್ರು ಈ ಲೈಟ್ ಪ್ರವಚನ ಶುರು ಮಾಡ್ತೇವೆ. 8:00 ನೀವು 50,000 ಜನ ಇದ್ರೂ ನಾನು ಲೆಕ್ಕಕ್ಕಿಡಿಯೋದಿಲ್ಲ, 5 ನಿಮಿಷ ಮುಂಚಿತವಾಗಿ ಮಂಗಲ ಮಾಡಿಬಿಡ್ತೇನೆ. ಯಾಕೆ? ಸಮಯವೇ ದೇವರು. ನಮಗೆ ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರ ಅಂತಕ್ಕಂಥ ಮಾತಂತ. ಯಾರು ಸಮಯಕ್ಕೆ ಗೌರವ ಕೊಡೋದಿಲ್ಲ ಅವರು ಜೀವನದ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ. ಯಾರು ಸಮಯವನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅವರು ದೇವರು ಕೊಟ್ಟಿರುವ ಎಲ್ಲ ಜೀವನದ ಅನುಭವಗಳನ್ನು ಅನುಭವಿಸ್ತಾರೆ. ಅದಕ್ಕಾಗಿ ಬಸವಣ್ಣ ವೇಳೆಯ ಗುಣವ ಕೋಳಿ ಬಲ್ಲದು ಅಂತ ಆ ಕಡೆ ತೋರಿಸ್ಯಾನ. ಎಲ್ಲಿ ತೋರಿಸ್ಯಾನ? ವೇಳೆಯ ಗುಣವ ಕೋಳಿ ಬಲ್ಲದು. ಬಸವಾದಿ ಪ್ರಮತರು ವೇದ, ಆಗಮ, ಉಪನಿಷತ್ತುಗಳನ್ನು ತೋರಿಸಿ ನಮಗೆ ಬೋಧನೆ ಮಾಡಿದವರಲ್ಲ. ಪಶು, ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ ಇವುಗಳನ್ನು ತೋರಿಸಿ ಇದರ ಜ್ಞಾನ ತಗೊಳ್ಳಪ್ಪ, ಆಮೇಲೆ ಮನುಷ್ಯರ ಜ್ಞಾನ ನಂತರ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಎನ್ ಪಾಟೀಲ್ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಶ್ರುತಿ ಬಸನಗೌಡ ಮಾತನಾಡಿದರು. ನಂತರವಾಗಿ ಅನೇಕ ಸಭೆ ಸಮಾರಂಭಗಳು ಮತ್ತು ಪ್ರವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಎಂದು ಏನು 12ನೇ ಶತಮಾನದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಸವಣ್ಣನವರು ಏನು ಮಾಡಿದರು, ಅನೇಕ ವಚನಕಾರರು
ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜದಲ್ಲಿಯ ಅಂಕುಡೊಂಕುಗಳನ್ನು ನಿವಾರಿಸಲಿಕ್ಕಾಗಿ ತೀರ್ತಲಿಕ್ಕಾಗಿ ತಮ್ಮ ವಚನಗಳ ಮೂಲಕ ಏನು ಮೇಲು ಕೀಳೆಂಬದೆ ವರ್ಗಗಳ ಭೇದವಿಲ್ಲದೆ ಬಡವ ಬಂದಿದನಲ್ಲದೆ ಎಲ್ಲರನ್ನು ತಮ್ಮ ಅತಿ ಏನು ಸರಾಗವಾಗಿ ಎಲ್ಲರಿಗೂ ಮನಮುಟ್ಟುವಂತ ವಚನಗಳಿಂದ ಏನು ಇವತ್ತು ಜಾತೀಯತೆ ಇರಬಹುದು ಕಾಯಕವೇ ಕೈಲಾಸ ಇರಬಹುದು ಜಾತೀಯತೆ ಎಂದು ಸಿಂಪಲ್ ಅದು ನಡೆಯುವುದೊಂದೇ ಹಾದಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಎಂದೇ ಇರುತ್ತಿರಲು ಕುಲಗೋತ್ರ ಮೆತ್ತಳದು ಸರ್ವಜ್ಞ ಅಂತ ಸರ್ವಜ್ಞನವರು ಎಲ್ಲರಿಗೂ ಮನಮುಟ್ಟುವಂತೆ ಹೇಳಿದ್ರು. ಅದೇ ರೀತಿಯಾಗಿ ಬಸವಣ್ಣನವರು ತಮ್ಮ ಏನು ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಅಂತ ಏನು ಒಂದು ಪ್ರತಿಪಾದನೆ ಮಾಡಿದ್ರು ಆ ಕಾಯಕದಿಂದ ನಾವಿವತ್ತು ಏನೇ ಇರಲಿ ನಮ್ಮ ಕೈಗೆ ಸಿಕ್ಕ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಾಗ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂಬ ಏನು ಒಂದು ನುಡಿಮುತ್ತು ಏನಿದೆ ಇವತ್ತಿಗೂ ಪ್ರಸ್ತುತವಿದೆ. ಸುಮಾರು ಏನು 1800 ವರ್ಷಗಳ ಆದ ನಂತರವೂ ನಾವು ಕೂಡ ಅವರ ಒಂದು ಏನು ಕಾಯಕವೇ ಕೈಲಾಸ ಇಂದು ಒಂದು ಪ್ರಸ್ತುತದಲ್ಲಿದೆ ಮತ್ತು ಅನೇಕ ಡೊಂಕುಗಳನ್ನು ಹೋಗಲಾಡಿಸಲು ಅವರು ಹೇಳಿದರು ತಮ್ಮ ತಮ್ಮ ವಚನಗಳಲ್ಲಿ ಎಲ್ಲ ಶರಣರು. ನಮ್ಮನ್ನ ಎಲ್ಲರೂ ಆದರ್ಶವಾಗಿ ತಗೋಬೇಕು ಅಂತ ಇವತ್ತಿಗೂ ಫಾದರ್ ಅಂಡ್ ಮದರ್ ಆಫ್ ಡೆಮೋಕ್ರಸಿ ಪ್ರಜಾಪ್ರಭುತ್ವದ ತಂದೆ ತಾಯಿ ಅಂತ ನಾವು ಯಾರನ್ನಾದ್ರೂ ಕರಿತೀವಿ ಅಂದ್ರೆ ಅದು ಇಂಗ್ಲಿಷ್ನ ಅಥವಾ ಲಂಡನ್ ಡೆಮೋಕ್ರಸಿನ ನಾವು ಪ್ರಜಾಪ್ರಭುತ್ವದ ತಂದೆ ತಾಯಿ ಅಂತ ಗುರುತಿಸ್ತೀವಿ. ಅಂತವರು ಬಸವಣ್ಣನವರ ಮೂರ್ತಿಯನ್ನ ಯಾಕೆ ಅನಾವರಣ ಮಾಡ್ತಾರೆ ಅಂದ್ರೆ ಬಸವಣ್ಣನವರು ಅವರಿಗಿಂತಲೂ ಮುಂಚೆ ಅಂದ್ರೆ 12ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವವನ್ನ ಒಂದು ಮೌಲ್ಯವಾಗಿ ಗುರುತಿಸಿದ್ರು. ಅವರ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವವನ್ನ ಅವರು ಜಾರಿಗೆ ತಂದಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರು ಅವರ ಮೂರ್ತಿಯನ್ನ ಅನಾವರಣಗೊಳ್ಳೋದಕ್ಕೆ ಒಪ್ಕೋತಾರೆ. ಅಂತ ಬ್ರಿಟಿಷರೇ ಒಪ್ಕೊಂಡಿರ್ಬೇಕಾದ್ರೆ ನಾವು ಪ್ರಜಾಪ್ರಭುತ್ವವನ್ನ ಅವತ್ತೇ ಗುರುತಿಸಿದ್ದೇ ಆಗಿದ್ರೆ ಬಸವಣ್ಣನವರ ಇಂದ ಬಂದಂತಹ ಮೌಲ್ಯವನ್ನ ಇವತ್ತು ನಾವು ಭಾರತೀಯರು ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ನೀಡಿದಂತೆ ನಮಗೆ ಹೆಸರು ಬರ್ತಾ ಇತ್ತು. ಈಗ ಅಲ್ಲಿ ಹೋಗಿ ಈಗ ಮತ್ತೆ ವಾಪಸ್ ನಮ್ಮ ಹತ್ರ ಬರ್ತಾ ಇದೆ ಅದು. ಈಗಾದ್ರೂ ನಾವು ಒಪ್ಕೊಳ್ಳೋಣ ಬಸವಣ್ಣನವರು ಎಂತಹ ಮೌಲ್ಯಗಳನ್ನ ನಮಗೆ ಕೊಡೋ ಪ್ರಯತ್ನ ಮಾಡಿದ್ರು ನಾವು ಯಾವ್ದನ್ನ ಗುರುತಿಸ್ಲಿಲ್ಲ ಅಂತ. ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಭಾರತದಲ್ಲಿ ಅನೇಕ ಭಾಷಾ ಪಂಗಡಗಳಿದ್ದಾವೆ. ಅಂತ ಎಷ್ಟೋ ಭಾಷಾ ಪಂಗಡಗಳಲ್ಲಿ ಎಷ್ಟೋ ಸಾಹಿತ್ಯ ಪ್ರಕಾರಗಳಿದ್ದಾವೆ. ಈ ಎಲ್ಲಾ ಈ ಸಂದರ್ಭದಲ್ಲಿ ರೈತ ಧುರೀಣ ಹನುಮನಗೌಡ ಬೆಳಗುರ್ಕಿ, ನಗರಸಭಾಧ್ಯಕ್ಷೆ ಮಂಜುಳಾ ಪಾಟೀಲ್, ಎನ್ ಶಿವನಗೌಡ ಕೊರೆಬಳ್, ಕೆ ಕರಿಯಪ್ಪ, ಶರಣೇಗೌಡ ಮಾಲಿ ಪಾಟೀಲ್, ಶರಣಪ್ಪ ತೆಂಗಿನಕಾಯಿ, ನಾಗಭೂಷಣ್ ಕುರ್ಕುಂದ, ಸುಮಂಗಲ ಶಾಂತಪ್ಪ, ಮಲ್ಲಿಕಾರ್ಜುನ್ ಹೊಗರ್ನಾಳ್, ಹೆಚ್ಎನ್ ಬಡಿಗೆ ಸೇರಿದಂತೆ ಮುಂತಾದವರಿದ್ದರು. ಹತ್ತಾರು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಅಂಚೆ ಸೇವಕರಾಗಿ ಕಷ್ಟ ಸುಖಗಳನ್ನು ಹಂಚಲು ಸೇತುವೆಯಾದ ನಾವು ಇಂದು 10 ಹಲವು ಸಮಸ್ಯೆಗಳಿಂದ ನರಳುವಂತಾಗಿದ್ದು ಕೂಡಲೇ ನಮ್ಮ ಬೇಡಿಕೆಗಳನ್ನು ಪೂರೈಸಬೇಕು ಎಂದು ಗ್ರಾಮೀಣ ಡಾಕ್ ಸೇವಾ ಸಂಘಟನೆಯ ಅಮೃತ್ ಸ್ವಾಮಿ ಹೇಳಿದರು. ಅವರು ನಗರದ ಅಂಚೆ ಇಲಾಖೆಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಡಾಕ್ ಸೇವಾ ಸಂಘಟನೆ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಹೋರಾಟ ಮಾಡುತ್ತಲೇ ಬಂದಿದ್ದೇವೆ, ಆದರೆ ಹೊಟ್ಟೆ ತುಂಬಿದ ಇಲಾಖೆ ನಮ್ಮನ್ನು ಶೋಷಣೆ ಮಾಡುತ್ತಲೇ ಬಂದಿವೆ ಎಂದರು. ನಮಗೆ ಇಲಾಖೆ ಇಲ್ಲಿವರೆಗೂ 3 ವರ್ಷ ಆಡಳಿತ ಬಂದರೂ ಸಹ ಆ ಒಂದು 7ನೇ ವೇತನ ಆಯೋಗ ವರದಿ ಕಲಿಸಿದ್ರು, ಇಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಹಾಗೂ ಮತ್ತು ನಮಗೆ ಬರ್ತಕ್ಕಂಥ ಸೌಲಭ್ಯಗಳಾಗಲಿ ನಮಗೆ ಬರ್ತಕ್ಕಂಥ ಹಣ ಇನ್ನವರೆಗೆ ಮಂಜೂರಿ ಮಾಡಿಲ್ಲ ಮತ್ತು ಸಚಿವ ಸಂಪುಟದ ಆ ಒಂದು ಪರ್ಮಿಷನ್ ಸಿಕ್ಕಿಲ್ಲ ಅಂತಂದು ಹೇಳ್ತಿದ್ದಾರೆ. ಅದು ಯಾವುದು ಇಲ್ಲಿವರೆಗೆ ನಮಗೆ ಗೊತ್ತಾಗಿಲ್ಲ. ಮತ್ತು ಈಗ ನಾವು ಸಾಕಷ್ಟು ಕಡಿಮೆ ಹಣದಲ್ಲಿ ದುಡಿದೇ ಇದ್ದೇವೆ, ಇದರಿಂದ ನಮಗೆ ನಮ್ಮ ಸಂಸಾರವನ್ನು ನಿಭಾಯಿಸಲು ಭಾಳ ಕಷ್ಟ ಆಗ್ತಿದೆ. ಆದ್ದರಿಂದ ಈ ಎಲ್ಲ ಬೇಡಿಕೆಗಳನ್ನು ನಾವು ಈಗಾಗಲೇ ಸಾಕಷ್ಟು ಹೋರಾಟಗಳ ಮೂಲಕ ಇಲಾಖೆಯ ಮುಂದೆ ಇಟ್ಟಿರೋ ಸಹ ಇಲಾಖೆ ನಮ್ಮ ಬೇಡಿಕೆಗಳನ್ನು ಇಲ್ಲಿವರೆಗೂ ಪರಿಹರಿಸಿಲ್ಲ ಮತ್ತು ಯಾವುದೇ ಬೇಡಿಕೆಯನ್ನು ಈಡೇರಿಸಿಲ್ಲ. ಇದರಿಂದ ಭಾಳ ನೊಂದು ಮತ್ತೆ ಈಗ 3 ಸಂಘಗಳು ಸಹ ಒಗ್ಗಟ್ಟಾಗಿ ಆ ಒಂದು ಈ ಒಂದು ಮುಷ್ಕರವನ್ನು ಆರಂಭಿಸಿದ್ದಾರೆ. ಈ ಸಲ ಆದರೂ ನಮ್ಮ ಈ ಬೇಡಿಕೆಗಳು ಈಡೇರಬೇಕಂತಂದೇಳಿ ಆ ಒಂದು ಐಂಜಿ ಇಲಾಖೆಯ ವರಿಷ್ಠರಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಮತ್ತು ನಮಗೆ ಇಲ್ಲಿಯವರೆಗೂ
ನಮಗೇನಂದರೆ ಕೊಡ್ತಿರ್ತಕ್ಕಂಥ ಅವ್ರ ಸಂಭಾವನೆ ಅತಿ ಕಡಿಮೆ. ಒಬ್ಬ ಐ ಎ ಎಸ್ ಆಫೀಸರ್ ಆಗಲಿ ಅಥವಾ ನಂಬರ್ ಒನ್ ಇಲಾಖೆ ಸದಸ್ಯ ಅಧಿಕಾರಿ ಆದರೂ ಸಹ ಅವರ ಒಂದು ತಾಸಿನ ಸಂಬಳ ಸಹಿತ ನಮಗೊಂದು ತಿಂಗಳ ದುಡ್ಡು ಸಿಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿ ನಾವು ಇಷ್ಟು ಸಂಬಳ ತಗೊಂತವಂಥದ್ದು ಆ ಮಿನಿಸ್ಟ್ರಿಗೆ ಆಗಲಿ ಅಥವಾ ಮೇಲಿರ್ತಕ್ಕಂಥ ಐ ಎ ಎಸ್ ಆಫೀಸರ್ಗಳಾಗಲಿ ನಮ್ಮ ಇಲಾಖೆ ಆಫೀಸರ್ಗಳಾಗಲಿ ಮನವರಿಕೆ ಐತೋ ಇಲ್ಲ ಅಥವಾ ನಮ್ಮ ಸಂಘದ ಮೇಲಿರ್ತಕ್ಕಂಥ ಸದಸ್ಯರು ಅಥವಾ ಅಧ್ಯಕ್ಷರು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಯಾಕಂದ್ರೆ ಇಷ್ಟು ಕಡಿಮೆ ಸಂಬಳದಲ್ಲಿ ಯಾರು ದುಡಿಯೋದಲ್ಲಿ ಇವತ್ತು 250 ರೂಪಾಯಿ ಕೂಲಿ ಒಂದು ಸುಮ್ಮನೆ ಮುಂದೆ ಕಸ ಬಳಿದ್ರೆ ಕೊಡ್ತಾ ಅಂಗಡಿ ಮುಂದೆ ಕಸ ಬಳಿದ್ರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲಾಖೆ ಯಾರು ಫಸ್ಟ್ ಕ್ಲಾಸ್ ಬಂದಿರ್ತಾರೆ ಯಾರು ಎಲ್ಲರನ್ನ ಜೈಲು ಹಿಡಿತಾರೆ 90-95% ಇದ್ದು ಹುಡುಗರನ್ನ ತಗೊಂಬಂದು ಇಲಾಖೆಗೆ ಸೇರಿಸ್ತಾರೆ. ನಾ ಅತ್ತಗೋಗಂಗಲ್ಲ ಇತ್ತಗೋಗಂಗಲ್ಲ ಮ್ಯಾಕಾಗಂಗಲ್ಲ ತೆಳಗ ಬರೋಂಗಿಲ್ಲ. ಈ ರೀತಿಯಾಗಿ ನಮ್ಮನ್ನು ಭಾಳ ಶೋಷಣೆ ಮಾಡ್ತಾ ಇದ್ದಾರೆ ಇಲಾಖೆ. ಈ ಇಲಾಖೆ ಏನಾಯ್ತಂದ್ರೆ ಈ ಇಲಾಖೆ ನಮ್ಮನ್ನು ಈ ರೀತಿ ಶೋಷಣೆ ಮಾಡಿದ್ರೆ ನಾವು ಇಲ್ಲಿವರೆಗೆ ಸಹಿಷಣೆ ಬಂದಿದ್ದೀವಿ. ಆದರೆ ಇವತ್ತು 3 ಸಂಘಗಳು ಎಲ್ಲರಿಗೆ ಬರೆ ಬಿದ್ದಂತೆ ಕಾಣುತ್ತೆ. ಇದರಿಂದ ಎಲ್ಲ ಒಂದು ಒಕ್ಕೂಟ ಮಾಡಿಕೊಂಡು ಇವತ್ತು ಹೋರಾಟವನ್ನು ನಡೆಸಿದ್ದೇವೆ. ಇದನ್ನು ಪರಿಗಣನೆ ಮಾಡಿ ವೇತನ ಎಷ್ಟಿದೆ ಈಗ ನಿಮ್ಮ ಬೇಡಿಕೆ? ನಮ್ಮ ವೇತನ ಸ್ವಲ್ಪ ಹೆಚ್ಚು ಕಡಿಮೆ 10,000-11,000 ಒಳಗೆ ಇರ್ತದೆ. ಅಲ್ಲ ಸರ್, ನಿಮ್ದು ಈಗ ಬರ ವೇತನ ಎಷ್ಟು ಬರ್ತಾ ಇದೆ? ಈಗ ಬರ ವೇತನ 11,000 ಲಾಸ್ಟ್. ನಿಮ್ಮ ಬೇಡಿಕೆ ಎಷ್ಟಿಗಿದೆ? ನಮ್ಮ ಬೇಡಿಕೆ ರಗಡೆ ಐತೆ ಅದ್ರ ಅವ್ರು ಈಡೇರಿಸೋದ ವರದಿ ಕೊಟ್ಟದ್ದು ಯಾರೇ ಗೌರ್ಮೆಂಟ್ಗೆ. ನಮ್ಮ ಬೇಡಿಕೆ ಏನಿದೆಯಲ್ಲ ಅದನ್ನ ಏಳನೇ ಆಯೋಗ ಅಂತ ಮಾಡಿ ವರದಿ ಕೊಟ್ಟದ್ದೇ. ಈ ಸಂದರ್ಭದಲ್ಲಿ ಡಾಕ್ ಸೇವಾ ಸಂಘಟನೆಯ ಮುಖಂಡರಾದ ಲಕ್ಷ್ಮೀಪತಿ ಪತ್ತರ್ ದಡೆಸುಗುರು ಮಾತನಾಡಿದರು. ಅಂಚೆ ಇಲಾಖೆಯಲ್ಲಿ ಗ್ರಾಮೀಣ ನೌಕರರು ಅಂತ ನಾವು ಸುಮಾರು 3.5 ಲಕ್ಷ ಜನ ಇದ್ದೇವೆ. ಅಂಚೆ ಇಲಾಖೆ ಹುಟ್ಟಿ ಇಲ್ಲಿಗೆ 160 ವರ್ಷ ಆಯ್ತು. ಅದರಲ್ಲಿ ಒಂದುವರೆ ಪಟ್ಟು ಅವರಿದ್ರೆ ಎರಡೂವರೆ ಪಟ್ಟು ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ. ಆದರೆ ಅವರಿಗೆ ಇಲಾಖೆಯವರಿಗೆ ಸ್ಕೇಲ್ ಅಂತ ಇದೆ. ನಮ್ಮ ಸ್ಕೇಲ್ ಅಂತ ಮಾಡಿಲ್ಲ, ನಮ್ಮಲ್ಲಿ ಏಜೆಂಟ್ ಅಂತ ತೆಗೆದುಕೊಂಡಿದ್ದಾರೆ. ಇದು ಮೊದಲು ಅವ್ರ ನಾವೇನಾಗ ಬಿಟ್ಟಿಸಿ ಮಾಡಿದ ಕಾನೂನು ಅಂತ ಹೇಳ್ತಾರೆ. ಪ್ರತಿಭಟನೆಯಲ್ಲಿ ದೊಡ್ಡಯ್ಯ ಸ್ವಾಮಿ ಜಲ್ಲಿಹಾಳ್, ನಜೀರ್ ಸಾಬ್, ಶರಣಬಸವ, ವೆಂಕಟೇಶ್ ಚವಳಗೇರ, ಅಮರಪ್ಪ ಉಪ್ಪಳ, ಸುಬ್ರಹ್ಮಣ್ಯ ಬೋದಿವಾಳ್ ಕ್ಯಾಂಪ್, ವಿಜಯಲಕ್ಷ್ಮಿ ಕುರುಕುಂದ, ಪಾರ್ವತಮ್ಮ ಕುರುಕುಂದ, ಹನುಮಂತಪ್ಪ ಗುಂಡ, ಕೃಷ್ಣವೇಣಿ, ಅರ್ಚನ ಮರ್ವನ್, ಶಾಂತ ಸೇರಿದಂತೆ ಮುಂತಾದವರಿದ್ದರು. ಗುರು ಇಲ್ಲದೆ ದೊರೆಯದನ್ನ ಮುಕುತಿ ಎನ್ನುವಂತೆ ವಿದ್ಯಾರ್ಥಿ ದೆಸೆಯಿಂದಲೇ ಮಗುವನ್ನು ತಿದ್ದಿ ತೀಡಿ ಬೆಳೆಸುವ ಪ್ರತಿಯೊಬ್ಬ ಗುರುವು ಆ ಮಗುವಿನ ಜೀವನದಲ್ಲಿ ವಿಶಿಷ್ಟ ಪಾತ್ರ ವಹಿಸುತ್ತಾರೆ ಎಂದು ಡಿವೈಎಸ್ಪಿ ಶರಣಬಸಪ್ಪ ಸುಬೇದರ್ ಹೇಳಿದರು. ಸ್ಥಳೀಯ ಶಾಸಕರ ಮಾದರಿಯ ಹಿರಿಯ ಪ್ರಾಥಮಿಕ ಲಿಂಗಸುಗುರು ಶಾಲಾ ಆವರಣದಲ್ಲಿರುವ ಶರಣಯ್ಯ ಸ್ವಾಮಿ ಕಲಾಮಂಟಪದಲ್ಲಿ ಭಾನುವಾರ ಸಂಜೆ 1992-93 ಸಾಲಿನ ಪ್ರಾಥಮಿಕ ಹಾಗೂ 1995-96 ಸಾಲಿನ ಎಸ್ಎಸ್ಎಲ್ಸಿ ಕಲಿತ ಹಳೆಯ ವಿದ್ಯಾರ್ಥಿ ಬಳಗದಿಂದ ಆಯೋಜಿಸಿದ್ದ ಗುರುವಂದನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. 2 ದಶಕಗಳ ಹಿಂದೆ ಕಲಿಸಿದ ಗುರುಗಳನ್ನು ನೆನೆದು ಗುರುವಂದನೆ ಮಾಡುವುದು ಅಪರೂಪ. ಲಿಂಗಸುಗುರು ಪಟ್ಟಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಬಳಗ ಈ ಕಾರ್ಯಕ್ಕೆ ಕೈ ಹಾಕಿರುವುದು ಶ್ಲಾಘನೀಯ. ಗುರು ಶಿಷ್ಯಂದಿರ ಸಮಾಗಮವೇ ಗುರುವಂದನಾ ಕಾರ್ಯಕ್ರಮ. ಬಾಲ್ಯದ ಕಲಿಕೆ ಮನುಷ್ಯನನ್ನು ಎತ್ತರಕ್ಕೇರಿಸುತ್ತದೆ. ಪ್ರಾಥಮಿಕ ಹಂತದ ಗುರುಗಳು ನೀಡಿದ ವಿದ್ಯಾಭಿಕ್ಷೆಯೇ ನಮ್ಮನ್ನು ಇಂದು ಸಮಾಜದಲ್ಲಿ ಗೌರವವಾಗಿ ಬದುಕಲು ಸಹಕಾರಿಯಾಗಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಹಳೆಯದನ್ನು ಮರೆತು ಜಗತ್ತಿನ ನಾಗಾಲೋಟಕ್ಕೆ ಒಗ್ಗಿಕೊಂಡಿರುವ ಸಮಾಜದಲ್ಲಿ ಇಂತಹದ್ದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಬಂಡಾಡಿ ಬಣ್ಣಿಸಿದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶಾಸ್ತ್ರಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಅಂಬರೀಶ್ ಎತ್ಗಲ್ ಗುರು ಶಿಷ್ಯರ ಸಂಬಂಧ ಗೌರವ ಆಧಾರದಗಳೊಂದಿಗೆ ವಿಶೇಷ ಉಪನ್ಯಾಸ ನೀಡಿದರು. ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಅಮರಣ್ಣ ಗುಡಿಹಾಳ್ ಮಾತನಾಡಿದರು. ಹಳೆಯ ಶಿಷ್ಯಂದಿರು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಬಳಿಕ ಸಮಾರಂಭದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಗುರುಗಳಿಗೆ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗೌತಮ್, ಮಲ್ಲಿಕಾರ್ಜುನ್, ರಾಜೇಶ್, ಬಸವರಾಜ್, ಶಿವರಾಜ್, ನಾಗರಾಜ್, ಕಾಜಾ
ಹುಸೇನ್, ಅಮೀನುದ್ದೀನ್ ಗ್ಯಾರಂಟಿ, ನವೀನ್, ಶಿವಾನಂದ, ಮಾಣಿಕ್ ಶೆಟ್ಟಿ, ಮಹೇಶ್ ಹೊನಕೇರಿ, ಶ್ರೀಕಾಂತ್ ಗೋಲಶೆಟ್ಟಿ, ಮಂಜುನಾಥ್, ಜಿಲಾನಿ ಪಾಷಾ, ಜ್ಞಾನಪ್ಪ ಕಟ್ಟಿಮನಿ, ಕೇದಾರನಾಥ್, ಡಾಕ್ಟರ್ ಅಮರೇಶ್ ಪಾಟೀಲ್, ನಿತೇಶ್, ಶಶಿಧರ, ಮೊಹಸಿನ್, ವೆಂಕಟೇಶ್, ಲಕ್ಷ್ಮಣ್, ಅಮರೇಶ್, ಬಾಬಾ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ದೇಶವನ್ನು ಇಲ್ಲಿ ಆಡಳಿತ ಮಾಡುತ್ತಿರುವ ಕಾಂಗ್ರೆಸ್, ಬಿಜೆಪಿ ಎಲ್ಲ ಸರ್ಕಾರಗಳು ತಮ್ಮ ಆಡಳಿತಾವಧಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒತ್ತೆ ಇಟ್ಟು ತಮ್ಮ ಸ್ವಾರ್ಥ ಬೆಳೆ ಬೆಳೆದುಕೊಂಡಿದ್ದಾರೆ ಎಂದು ಪ್ರಗತಿಪರ ಸಂಘಟನೆಯ ಮುಖಂಡ ಚಂದ್ರಶೇಖರ್ ಗುರೇಬಾಳ್ ಗುಡುಗಿದರು. ನಿನ್ನೆ ನಡೆದ ಗೋಲಿಬಾರವನ್ನು ಖಂಡಿಸೋಣ, ಮುಚ್ಚಲಾಗಬೇಕು. ಪರಿಸರವನ್ನು ಹಾಳು ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರ. ಪರಿಸರ ಹಾಳು ಮಾಡುತ್ತಿರುವ ಕಬ್ಬಿಣ ಫ್ಯಾಕ್ಟರಿಯನ್ನು ಬಂದ್ ಮಾಡಿ. ಪರಿಸರವನ್ನು ಹಾಳು ಮಾಡುತ್ತಿರುವ ತಾಮ್ರದ ಕಂಪನಿಯನ್ನು ಬಂದ್ ಮಾಡಿ. ಅವರು ತಮಿಳುನಾಡಿನ ತುತ್ತುಕುಡಿಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವ ರೈತರ ಮೇಲೆ ಪೊಲೀಸರು ಗೋಲಿಬಾರ್ ಮಾಡಿ 18 ಜನರನ್ನು ಕೊಂದು ಹಾಕಿದ್ದು ಇದು ಅತ್ಯಂತ ಹೇಯ ಕೃತ್ಯ. ಪರಿಸರ ಮಾಲಿನ್ಯವಾಗುತ್ತದೆ ಎಂದು ಹೋರಾಡಿದ ರೈತ ಸಮೂಹದ ಮೇಲೆ ಗೋಲಿಬಾರ್ ಮಾಡಿದವರ ಮೇಲೆ ಕಾನೂನು ಪ್ರಕಾರ ತಕ್ಷ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯ ಮಾಡಿದರು. ತಮಗಾದಂತ ಅನ್ಯಾಯದ ವಿರುದ್ಧ ಪ್ರೊಟೆಸ್ಟ್ ಮಾಡತಕ್ಕಂತ ರೈತರ ಮೇಲೆ ಗೋಲಿಬಾರ್ ಮಾಡಿ 18 ಜನ ರೈತರು ಮರಣ ಹೊಂದಿದ್ದಾರೆ, ಹಲವಾರು ಜನ ಗಾಯಗಳಾಗಿದೆ. ಅದರ ವಿರುದ್ಧ ತಮಿಳುನಾಡಲ್ಲಿ ಕೂಡ ಬೇರೆ ಬೇರೆ ದೇಶದಾದ್ಯಂತ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗಳೆಲ್ಲ ನಡೀತಾ ಇದೆ. ಅದರ ಭಾಗವಾಗಿ ನಾವು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗೆಳೆಯರೇ, 91 ಜಾಗತೀಕರಣ ಬಂದ ನಂತರ ಪ್ರಪಂಚದ ಹಲವಾರು ದೇಶಗಳಲ್ಲಿ ಹೆಂಗೆ ಬದಲಾವಣೆ ಬಂದಿದೆಯೋ, ಭಾರತ ದೇಶದಲ್ಲಿ ಸಹಿತ 100,000 ಬಹುರಾಷ್ಟ್ರೀಯ ಕಂಪನಿಗಳನ್ನು ಇಲ್ಲಿ ಆಳ್ಕೆ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ಬೇರೆ ಬೇರೆ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿದೇಶಿ ಕಂಪನಿಗಳನ್ನು ಕರ್ಕೊಂಡ್ಬಂದು ಯಾವ ರೀತಿ ದೇಶವನ್ನು ಅಡ ಇಡ್ತಾ ಇದ್ದಾರೆ, ತಮಗ ಅನ್ಯಾಯದಂಥ ಕಂಪನಿಗಳಿಂದ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಜನಪರನ್ನ, ರೈತರನ್ನ, ಕಾರ್ಮಿಕರನ್ನ ಹೆಂಗೆ ಹತ್ತಿಕ್ತಾರೆ, ಗೋಲಿಬಾರ ಮಾಡ್ತಾರೆ ಅನ್ನೋದಕ್ಕೆ ತಮಿಳುನಾಡು ನಿನ್ನೆಯ ಘಟನೆ ಕಾರಣ. ಹಲವಾರು ವರ್ಷಗಳಿಂದ ತಾಮ್ರವನ್ನು ಉತ್ಪಾದನೆ ಮಾಡ್ತಕ್ಕಂಥ ವೇದಾಂತದ ಕಂಪನಿ ತೂತುಕುಡಿನಲ್ಲಿ ಮಾಡಿರ್ತಕ್ಕಂಥ ಮಾಲಿನ್ಯ ಅಲ್ಪ ಸ್ವಲ್ಪದಲ್ಲ, 1 4-5 ಲಕ್ಷ ಟನ್ ತಾಮ್ರವನ್ನು ಉತ್ಪಾದನೆ ಮಾಡ್ತಕ್ಕಂಥ ಆ ಕಂಪನಿ ಅಲ್ಲಿ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯವನ್ನು ಉಂಟು ಮಾಡಿರೋದ್ರಿಂದ ಅಲ್ಲಿಯ ಭೂಮಿಯಲ್ಲಿ ಬೋರ್ವೆಲ್ ವಾಟ್ರಲ್ಲಿ, ಗ್ರೌಂಡ್ ವಾಟ್ರಲ್ಲಿ ಇವತ್ತು ಕೆಮಿಕಲ್ ಬರ್ತಾ ಇದೆ. ಸುತ್ತಲಿರ್ತಕ್ಕಂಥ ದನಗಳೆಲ್ಲ ಅಲ್ಲಿರ್ತಕ್ಕಂಥ ಕೆರೆಗಳು ಮತ್ತು ಹಾಳೆಗಳಲ್ಲಿ ನದಿಗಳಲ್ಲಿ ಬರ್ತಕ್ಕಂಥ ನೀರನ್ನು ಕುಡಿದು ದನಗಳೆಲ್ಲ ಸತ್ತೋಗಿದೆ. ರೈತರ ಹೊಲದಲ್ಲಿ ಫಸಲುಗಳು ಬರ್ತಾ ಇಲ್ಲ. ಆ ವಾಸನೆ ಕುಡಿದಿರ್ತಕ್ಕಂಥ ಜನಗಳಿಗೆ ಕ್ಯಾನ್ಸರ್ ರೋಗಗಳು ಬಂದಿದೆ, ಟಿಬಿ ರೋಗಗಳು ಬಂದಿದೆ, ಹಲವಾರು ಪತ್ತೆಹಚ್ಚಿರ್ತಕ್ಕಂಥ ರೋಗ ರುಜಿನಗಳಿಂದ ಜನ ಅಲ್ಲಿ ನರಳುತ್ತಾ ಇದ್ದಾರೆ ಅನ್ನೋದು ಇವತ್ತು ರೈತರ ಪ್ರತಿಭಟನೆಯ ಮುಖ್ಯವಾದಂಥ ಅಳಲಾಗಿದೆ. ಮುಖ್ಯವಾದಂಥ ಅವರ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಇವರು ಯಾವುದೇ ರೀತಿಯ ಪರಿಸರ ಮಾಲಿನ್ಯದ ತಡೆ ಕ್ರಮಗಳನ್ನು ಕೈಗೊಂಡಿಲ್ಲ, ಹಂಗಾಗಿ ಫ್ಯಾಕ್ಟ್ರಿನ ಮುಚ್ಚಬೇಕು. ತಾಮ್ರದ ಕಾರ್ಖಾನೆ ಅಂತೇಳಿ ತಾಮ್ರ ಉತ್ಪಾದನೆ ಮಾಡತಕ್ಕಂಥ ವೇದಾಂತ ಕಂಪನಿಯನ್ನು ಮುಚ್ಚಬೇಕು ಅನ್ನೋದು ಅವರ ಮುಖ್ಯ. ಬಸವರಾಜ್ ಪಾದರ್ಲಿ ಮನವಿ ಪತ್ರ ಓದಿ ತಹಸೀಲ್ದಾರರಿಗೆ ಅರ್ಪಿಸಿದರು. ತಮಿಳುನಾಡು ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಮಾಲಿನ್ಯಕ್ಕೆ ಕಾರಣವಾದ ಸ್ಟರ್ ಲೈಟ್ ತಾಮ್ರ ಸಂಸ್ಕರಣಾ ಘಟಕವನ್ನು ಶಾಶ್ವತವಾಗಿ ಮುಚ್ಚಬೇಕು. ಮಾನ್ಯರೇ, ಜೀವಕ್ಕೆ ಮಾರಕವಾದ ಕಾರ್ಖಾನೆಯನ್ನು ಮುಚ್ಚುವಂತೆ ಆಗ್ರಹಿಸಿ ಹೋರಾಟಕ್ಕೆ ಮುಂದಾದ ಅಮಾಯಕ ರೈತರ ಮೇಲೆ ತಮಿಳುನಾಡು ಸರ್ಕಾರ 22/5/2018 ಮುಟ್ಟಿನ ಮಳೆಗರೆಯುವ ಮೂಲಕ ಪೈಶಾಚಿಕ ಕೃತ್ಯವೆಸಗಿದೆ. ಇದನ್ನು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಸಿಂಧನೂರು ತೀವ್ರವಾಗಿ ಖಂಡಿಸುತ್ತದೆ. ಇದೊಂದು ಸರ್ಕಾರಿ ಪ್ರಾಯೋಜಿತ ಹತ್ಯಾಕಾಂಡವಾಗಿದ್ದು ನ್ಯಾಯಾಂಗ ತನಿಖೆ ನಡೆಸುವ ಮೂಲಕ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡವರಿಗೆ ಮತ್ತು ಸರ್ಕಾರದ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುತ್ತೇವೆ. ತಮಿಳುನಾಡಿನ ತುತ್ತುಕುಡಿಯಲ್ಲಿರುವ ಸ್ಟರ್ ಲೈಟ್ ತಾಮ್ರ ಸಂಸ್ಕರಣಾ ಘಟಕದಿಂದ ಹೊರಬರುವ ವಿಷಕಾರಿ ಅನಿಲದಿಂದ 1,000 ಮಂದಿ ಅನಾರೋಗ್ಯಕ್ಕೀಡಾಗಿ ಬಳಲುತ್ತಿರುವುದರಿಂದ ದೇಶದ ಜನರು ಕಂಪನಿಯ ಘಟಕವನ್ನು ಶಾಶ್ವತವಾಗಿ ಮುಚ್ಚುವಂತೆ ಕಳೆದ 6 ದಿನಗಳಿಂದ ನಿರಂತರ ಹೋರಾಟಕ್ಕೆ ಮುಂದಾದರೂ ಯಾವುದೇ ಕ್ರಮ ಕೈಗೊಳ್ಳದ ಅಲ್ಲಿನ ಸರ್ಕಾರ ಕಂಪನಿಗೆ ಇನ್ನೊಂದು ಯೂನಿಟ್ ವಿಸ್ತರಣೆಗೆ ಅನುಕೂಲ ಮಾಡಿಕೊಟ್ಟರು. ಪ್ರಯಾಣಿಸ್ತಾ ಇದ್ದಾರೆ.
ನಾಗರಾಜ್ ಪೂಜಾರ್, ಶೇಖ್ ಖಾತ್ರಿ, ದೇವೇಂದ್ರ ಗೌಡ ಮಾತನಾಡಿದರು. ಇಡೀ ಪರಿಸರವನ್ನ ನಾಶ ಮಾಡುತ್ತಿರುವ ಬಂದ್ ಮಾಡಿ ಅಕ್ಷಾಸ್ತೋತ್ರವಾಗಿ ಅಂತೇಳಿ 8 ವರ್ಷದಿಂದ ಹೋರಾಟವನ್ನು ಪ್ರಾರಂಭ ಮಾಡಿರ್ತಾರೆ. ಬಂದುಗಳೇ, ನಿನ್ನೆ ನಡೆದಂತ ಹೋರಾಟದಲ್ಲಿ ಇಡೀ ಅಲ್ಲಿನ ಜನ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋದ್ರ ಮೂಲಕ ನಮ್ಮ ಹಕ್ಕೊತ್ತಾಯಗಳನ್ನ ಈಡೇರಿಸಿ ಅಲ್ಲಿ ಮನೆಪತ್ರ ಪಡುವ ಸಂದರ್ಭದಲ್ಲೇ ಅಲ್ಲಿನ ತಮಿಳುನಾಡು ಸರ್ಕಾರ ಏಕಾಏಕಿ ಜನರನ್ನ ಗೋಲಿಬಾರ್ ಮಾಡಿದಂಥ ಘಟನೆ ನಮಗೆಲ್ಲ ಟಿವಿ ಮತ್ತು ಪತ್ರಿಕಾ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ನಮಗೆ ನಾವು ಕರ್ನಾಟಕದ ಸಿಂಧನೂರು ತಾಲೂಕಿನ ಇವತ್ತು ಅಧಿಕಾರಕ್ಕೆ ಬರುವಂಥ ಎಲ್ಲ ಸರ್ಕಾರಗಳು ರೈತರ ಪರವಾಗಿರುವಂಥ ಸರ್ಕಾರ ಅಂತ ಹೇಳ್ತಾ ಪ್ರಮಾಣವಚನ ಸ್ವೀಕರಿಸ್ತಾ ಅವ್ರ ಪರವಾಗಿ ಎಲ್ಲವನ್ನೂ ಮಾಡ್ತೀವಿ ಅನ್ನುವಂಥ ಸರ್ಕಾರಗಳು ಇವತ್ತು ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಂಥ ಸಂದರ್ಭದಲ್ಲಿ ಇವತ್ತು ತಮಿಳುನಾಡಿನಲ್ಲಿರುವಂತಹ ಆ ತಾಮ್ರ ಫ್ಯಾಕ್ಟರಿ ಬಿಡುವಂತಹ ತ್ಯಾಜ್ಯದಿಂದ ಅಲ್ಲಿ ಹಲವಾರು ರೋಗ ರುಜಿನಗಳು ಮತ್ತು ತೊಂದರೆ ಆಗ್ತಿದೆ ಅಂತೇಳಿ ಸುಮಾರು ದಿನಗಳ ಕಾಲ ಹೋರಾಟ ಮಾಡಿದಂತಹ ಅಲ್ಲಿಯ ಸಂಘಟನೆಗಳಿಗೆ ರೈತರ ಮೇಲೆ ಸರ್ಕಾರಗಳು ಗೋಲಿಬಾರ್ ಮಾಡುವಂತಹ ಖಂಡನೀಯ. ಇವತ್ತು ಅಲ್ಲಿರುವಂತಹ ಹೋರಾಟದಲ್ಲಿ ಯಾರು ಕೂಡ ಬಂದೂಕು ಹಿಡ್ಕೊಂಡು ಬಂದು ಅಂತಾರಲ್ಲ, ಯಾರು ಕೂಡ ಅಥವಾ ಈ ದೇಶದಲ್ಲಿ ಖನಿಜ ಸಂಪತ್ತಿನಿಂದ ಪರ್ಯಾಯ ವ್ಯವಸ್ಥೆ ಆಗಬಾರ್ದು ಅಂತೇಳಿ ವಿರೋಧ ಮಾಡ್ತಕ್ಕಂಥವ್ರು ನಾವಲ್ಲ. ಆದರೆ ಯಾವುದೇ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಾಗಿತ್ತಂದರೆ ಅದೇ ಆಗಿರುವಂತಹ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಆ ಒಂದು ಕಾರ್ಖಾನೆಯಿಂದ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಯಾವುದೇ ತೊಂದರೆ ಆಗದೇ ಇರುವಂಥ ಎಲ್ಲ ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಆದರೆ ಇದು ಒಂದು ಇಂಗ್ಲೆಂಡಿನ ಬಹುರಾಷ್ಟ್ರೀಯ ಕಂಪನಿ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಕಂಪನಿಯಿಂದ ಬರ್ತಕ್ಕಂಥ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯವನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಆ ಕಂಪನಿಯವರು ಮಾಡಬೇಕಾಗಿತ್ತು ಅದನ್ನು ಮಾಡದೆ ಸಾವಿರಾರು ಕೋಟಿ ರೂಪಾಯಿ. ಈ ಸಂದರ್ಭದಲ್ಲಿ ಪ್ರಗತಿಪರ ಮುಖಂಡರಾದ ವೆಂಕನಗೌಡ ಗದ್ರಟಗಿ, ಡಿಎಚ್ ಕಂಬಳಿ, ಬಸವರಾಜ್ ಹಸಂಕಲ್, ಅಬ್ದುಲ್ ಅಹಮದ್ ಚೌಧರಿ, ದುರ್ಗೇಶ್, ನರಸಿಂಗಪ್ಪ, ತಿಮ್ಮಣ್ಣ ಅಲಬನೂರು, ಕಿರಣ್ ಕುಮಾರ್, ಪರಶುರಾಮ್ ತಿಡಿಗೋಳ್, ಚಾನ್ ಪಾಷಾ ಸೇರಿದಂತೆ ಮುಂತಾದವರಿದ್ದರು. ನಿನ್ನೆ ನಡೆದ ಗೋಲಿಬಾರವನ್ನು ಖಂಡಿಸೋಣ, ಮುಚ್ಚಲಾಗಬೇಕು. ಪರಿಸರವನ್ನು ಹಾಳು ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರ. ಪರಿಸರ ಹಾಳು ಮಾಡುತ್ತಿರುವ ಕಬ್ಬಿಣ ಫ್ಯಾಕ್ಟರಿಯನ್ನು ಬಂದ್ ಮಾಡಿ. ಪರಿಸರವನ್ನು ಹಾಳು ಮಾಡುತ್ತಿರುವ ತಾಮ್ರದ ಕಂಪನಿಯನ್ನು ಬಂದ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವಣ್ಣನ ಧರ್ಮ ಅದು ಸಕಲರನ್ನು ಪ್ರೀತಿಸುವ ಧರ್ಮ. ಇಲ್ಲಿ ಜಾತಿಗಳ ಜಂಜಟವಿಲ್ಲ, ಮತಗಳ ಗುದ್ದಾಟವಿಲ್ಲ. ನಿಜಗುಣ ಸ್ವಾಮಿಗಳು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅಂಚೆ ಇಲಾಖೆಯ ಮುಂದೆ ಡಾಕ್ ಸೇವಾ ಯೂನಿಯನ್ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಜೀವನದ ಯಶಸ್ವಿಗೆ ಗುರು ಕಾರುಣ್ಯ ಬೇಕು, ಡಿವೈಎಸ್ಪಿ ಶರಣಬಸಪ್ಪ ಸುಬೇದಾರ್. ತಮಿಳುನಾಡಿನ ತುತ್ತುಕುಡಿಯಲ್ಲಿ ರೈತರ ಮೇಲೆ ಪೊಲೀಸರ ಮಾಡಿದ ಗೋಲಿಬಾರ್ ಅದು ಮಾನವ ಹತ್ಯೆ, ಚಂದ್ರಶೇಖರ್ ಗೊರೆಬಾಳ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.